ನಮ್ಮ ದೇಶದಲ್ಲಿ ಆಗಾಗ ಸ್ವಯಂ ಘೋಷಿತ ದೇವಮಾನವರು ಉದ್ಭವಿಸುತ್ತಾ ಇರ್ತಾರೆ. ಕೆಲವರು ಇಂಥವರನ್ನ ನಂಬುತ್ತಾರೆ, ಇನ್ನು ಕೆಲವರು ನಂಬದೇ ಇರ್ತಾರೆ. ಕೆಲವು ಸ್ವಯಂ ಘೋಷಿತ ದೇವಮಾನವರು ನಮ್ಮ ನಿಜ ಬಣ್ಣ ಬಯಲಾಗ್ತಿದ್ದಂತೆ ದೇಶದಿಂದ ಪಲಾಯನ ಮಾಡಿರುವ ಹಲವಾರು ಉದಾಹರಣೆಗಳು ನಮ್ಮಲ್ಲಿವೆ. ಜನರನ್ನ ನಂಬಿಸಿ ಮೋಸ ಮಾಡಿರೋರು ತುಂಬಾ ಜನ ಇದ್ದಾರೆ. ಈ ವಿಚಾರ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಈಗೊಬ್ಬ 26 ವರ್ಷದ ಯುವಕ ಭಾರಿ ಸುದ್ದಿಯಲ್ಲಿದ್ದಾರೆ, ಚರ್ಚೆ ಆಗ್ತಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ದಿನೇ ದಿನೇ ಟ್ರೆಂಡ್ ಆಗ್ತಿದ್ದಾರೆ. ಹಾಗಾದ್ರೆ ಬನ್ನಿ, ಯಾರು ಆ ಯುವಕ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಒಬ್ಬರಿಂದ ನಿಮ್ಮ ಮುಖವನ್ನ ನೋಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳುವುದಕ್ಕೆ ಸಾಧ್ಯ ಇದೆಯಾ? ಅದು ಕೂಡ ನಿಮ್ಮ ಮನಸ್ಸಲ್ಲಿರುವ ಪ್ರಶ್ನೆಯನ್ನ ಪಿನ್ ಟು ಪಿನ್ ಆಗಿ ಹೇಳುವುದಕ್ಕೆ ಸಾಧ್ಯನಾ? ಒಂದು ವೇಳೆ ಈ ರೀತಿ ಹೇಳುವುದಕ್ಕೆ ಸಾಧ್ಯವಾದ್ರೆ ಅದನ್ನ ಪವಾಡ ಅಂತ ಕರೆದು ಬಿಡ್ತಾರೆ. ಈಗ ಇದೇ ರೀತಿ ಮಾಡಿರುವ ಸ್ವಾಮೀಜಿ ಒಬ್ಬ ಈಗ ದೇಶದಾದ್ಯಂತ ಸೆನ್ಸೇಷನ್ ಸೃಷ್ಟಿಸಿದ್ದಾನೆ. ಈಗ ಎಲ್ಲಿ ನೋಡಿದ್ರು ಈ ಗುರುಜಿಯದ್ದೇ ಮಾತು. ತನ್ನ ಸೋಷಿಯಲ್ ಮೀಡಿಯಾದಲ್ಲಿ 10,000 ಇದ್ದ ಫಾಲೋವರ್ಸ್ ವೈರಲ್ ಆಗ್ತಾ ಇದ್ದಂತೆ 3 ಕೋಟಿಗಿಂತಲೂ ಹೆಚ್ಚಾಗಿದ್ದಾರೆ. ಅಂದ್ರೆ ಈ ಗುರುಜಿ ಸೋಷಿಯಲ್ ಮೀಡಿಯಾದಲ್ಲಿ ಅದ್ಯಾವ ರೀತಿಯಲ್ಲಿ ವೈರಲ್ ಆಗಿರ್ಬೋದು ಅಂತ ನಿಮ್ಗೆ ಅರ್ಥವಾಗಿರ್ಬೋದು. ಅಷ್ಟಕ್ಕೂ ಯಾರು ಈ ಗುರುಜಿ? ಈ ವ್ಯಕ್ತಿ ನಿಜಕ್ಕೂ ಪವಾಡ ಮಾಡ್ತಿದ್ದಾನ? ಜನ ಇವರ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಟ್ಟುಕೊಂಡಿದ್ದಾರೆ? ಎಲ್ಲವನ್ನ ಸಂಪೂರ್ಣವಾಗಿ ಬಿಚ್ಚಿಡ್ತೀವಿ ನೋಡಿ. ಈ ಸ್ವಾಮೀಜಿ ಹೆಸರು ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಆದ್ರೆ ಬಾಗೇಶ್ವರ್ ಧಾಮ್ ಸರ್ಕಾರ್ ಅಂತ ಕರೆಸಿಕೊಳ್ಳುವ ಈತ ಈಗ ಭಾರತದಾದ್ಯಂತ ಟ್ರೆಂಡಿಂಗ್ ನಲ್ಲಿರುವ ವ್ಯಕ್ತಿ. ಬಾಗೇಶ್ವರ್ ಧಾಮ್ ಸರ್ಕಾರ್ ಇಡೀ ದೇಶದಲ್ಲೇ ಚರ್ಚೆಯಲ್ಲಿರುವ ಸ್ವಾಮೀಜಿ. ಈ ಸ್ವಾಮೀಜಿಯ ಬಳಿ ಬರುವ ಭಕ್ತರು ಯಾವ ಪ್ರಶ್ನೆಯನ್ನ ಅಥವಾ ದುಃಖವನ್ನ ಹೇಳಿಕೊಳ್ತಾರೆ ಅನ್ನೋದನ್ನ ಈ ಸ್ವಾಮೀಜಿ ಮೊದಲೇ ಒಂದು ಪೇಪರ್ ನಲ್ಲಿ ಬರೆದು ಅದನ್ನ ಭಕ್ತರೆದುರು ಇಟ್ಟು ಒಂದು ರೀತಿಯಲ್ಲಿ ಈ ಸ್ವಾಮೀಜಿ ಪವಾಡ ಮಾಡುತ್ತಿದ್ದಾರೆ. ಇದೇ ಚಮತ್ಕಾರವನ್ನ ನೋಡಿ ದೇಶದ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಅಂದ ಹಾಗೆ ಈ ಬಾಗೇಶ್ವರ್ ಧಾಮ್ ಇರೋದು ಮಧ್ಯಪ್ರದೇಶದಲ್ಲಿ. ಈ ಬಾಗೇಶ್ವರ್ ಧಾಮ್ ನ ದರ್ಶನ ಪಡೆಯಲು ದೇಶದ ಮೂಲೆ ಮೂಲೆಯಿಂದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಇದೇ ಬಾಗೇಶ್ವರ್ ಧಾಮ್ ನ ಸ್ವಾಮೀಜಿ ಧೀರೇಂದ್ರ ಶಾಸ್ತ್ರಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಇವರದ್ದೇ ಸುದ್ದಿ, ಇವರದ್ದೇ ವಿಡಿಯೋ ವೈರಲ್ ಆಗ್ತಿದೆ. ನ್ಯಾಷನಲ್ ಮೀಡಿಯಾಗಳಲ್ಲಂತೂ ಬಾಗೇಶ್ವರ್ ಧಾಮ್ ಸರ್ಕಾರ್ ಬಗ್ಗೆನೇ ಚರ್ಚೆ ನಡೀತಿದೆ. ಅದರಲ್ಲೂ ಈ ಸ್ವಾಮೀಜಿ ಬಗ್ಗೆ ಸುದ್ದಿ ವೈರಲ್ ಆಗ್ತಿದ್ದಂತೆ ಇಲ್ಲಿ ಬರುವ ಭಕ್ತರ ಸಂಖ್ಯೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿದೆ. ಜನಸಾಮಾನ್ಯರಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಈ ಸ್ವಾಮೀಜಿ ಬಳಿ ಹೋಗ್ತಾ ಇದ್ದಾರೆ. ಈ ಸ್ವಾಮೀಜಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು. ಒಂದು ಹೊತ್ತಿನ ಊಟಕ್ಕೂ ಕೂಡ ಇವರಿಗೆ ಗತಿ ಇರಲಿಲ್ಲ. ಇವರ ತಂದೆ ಪುಟ್ಟ ದೇವಸ್ಥಾನ ಒಂದರಲ್ಲಿ ಅರ್ಚಕರಾಗಿದ್ರು. ಇವರ ತಾಯಿ ಹಳ್ಳಿಯಲ್ಲಿ ಹಾಲು ಮಾರಾಟ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಈ ಧೀರೇಂದ್ರ ಶಾಸ್ತ್ರಿ ಕಷ್ಟಪಟ್ಟು ಓದುತ್ತಾರೆ, ಪದವಿಯನ್ನ ಕೂಡ ಪಡೆದುಕೊಳ್ತಾರೆ. ಆದ್ರೆ ಅವರಿಗೆ ಈ ಧಾರ್ಮಿಕ ವಿಚಾರಗಳ ಬಗ್ಗೆ ತುಂಬಾ ಸೆಳೆತ ಇತ್ತು. ಹೀಗಾಗಿ ಕಥೆಗಾರನಾಗಿ ಧಾರ್ಮಿಕ ಪ್ರವಚನ ಮಾಡುವುದಕ್ಕೆ ಶುರು ಮಾಡ್ತಾರೆ. ಹೀಗೆ 2009 ಮೊದಲ ಬಾರಿಗೆ ಇವರು ಧಾರ್ಮಿಕ ಪ್ರವಚನ ಕೊಡುವುದಕ್ಕೆ ಶುರು ಮಾಡ್ತಾರೆ. ನೋಡ ನೋಡುತ್ತ ಇದ್ದಂತೆ ಇವರ ಪ್ರವಚನ ಕೇಳೋದಕ್ಕೆ ಜನ ಸೇರಿಕೊಂಡು ಬಿಡ್ತಾರೆ. ಇವರ ಪ್ರಸಿದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತೆ. ಮುಂದೆ ಬಾಗೇಶ್ವರ್ ಧಾಮ್ನ ಮಹಾರಾಜರಾಗಿ ಭಕ್ತರಿಗೆ ದರ್ಶನ ಕೊಡುವುದಕ್ಕೆ ಶುರು ಮಾಡ್ತಾರೆ ಇವರು. ಇಲ್ಲಿಂದಲೇ ಶುರುವಾಗೋದು ಇವರ ಚಮತ್ಕಾರ. ಭಕ್ತರು ಬಂದು ಕೇಳುವ ಪ್ರಶ್ನೆಯನ್ನ ಮೊದಲೇ ಒಂದು ಶೀಟ್ ನಲ್ಲಿ ಬರೆದು ಅವರಿಗೆ ನೀವು ಇದನ್ನೇ ತಾನೇ ಕೇಳೋದಕ್ಕೆ ಬಂದಿರುವುದು ಅಂತ ಹೇಳ್ತಾ ಇದ್ರು. ಇದನ್ನ ನೋಡಿದ ಅಲ್ಲಿದ್ದ ಭಕ್ತ ಸಮೂಹ ಒಂದು ಕ್ಷಣ ದಂಗಾಗುತ್ತಿತ್ತು. ಸ್ವಾಮೀಜಿಯ ಈ ಚಮತ್ಕಾರವನ್ನ ಮೀಡಿಯಾಗಳು ಮೂಢನಂಬಿಕೆ ಅಂತ ಹೇಳುವುದಕ್ಕೆ ಶುರು ಮಾಡ್ತಾವೆ. ಈ ರೀತಿ ಹೇಳಿದ ಮೀಡಿಯಾಗಳನ್ನೇ ಸ್ವಾಮೀಜಿ ಕರೆಸಿ ಬಿಡ್ತಾರೆ. ದೊಡ್ಡ ದೊಡ್ಡ ಮೀಡಿಯಾದ ರಿಪೋರ್ಟರ್ಗಳನ್ನೇ ಹತ್ತಿರ ಕರೆದು ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೂಡ ಹೇಳಿಬಿಡ್ತಾರೆ. ಅಲ್ಲಿಗೆ ಮೀಡಿಯಾದ ರಿಪೋರ್ಟರ್ ಕೂಡ ಒಂದು ಕ್ಷಣ ದಂಗಾಗ್ತಾರೆ. ಇದು ಹೇಗೆ ಸಾಧ್ಯ ಅಂತ ಸ್ವಾಮೀಜಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದ. ಈ ಘಟನೆ ನಡೆದ ಮೇಲಂತೂ ಸ್ವಾಮೀಜಿ ಮತ್ತಷ್ಟು ಪ್ರಖ್ಯಾತಿ ಗಳಿಸಿದ್ದಾರೆ. ಇನ್ನು ಕೆಲವು ವಾದದ ಪ್ರಕಾರ ಇದೊಂದು ಮೈಂಡ್ ರೀಡಿಂಗ್ ಕಲೆ. ಇದನ್ನ ಉಪಯೋಗಿಸಿ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾರೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಇತ್ತೀಚಿನ ಕೆಲ ದಿನಗಳಿಂದ ಮಾತ್ರ ಭಾರಿ ಸುದ್ದಿಯಲ್ಲಿದ್ದಾರೆ. ತನ್ನಲ್ಲಿ ದೈವಿಕ ಮತ್ತು ಪವಾಡಗಳನ್ನ ನಡೆಸುವ ಶಕ್ತಿ ಇದೆ ಅಂತ ಅವರು ಹೇಳಿಕೊಂಡ ಬಳಿಕ ಮಹಾರಾಷ್ಟ್ರದ ಅಂಧವಿಶ್ವಾಸ ಮತ್ತು ಮೂಢನಂಬಿಕೆ ನಿರ್ಮೂಲನಾ ಸಂಘವೊಂದು ತಾನು ಆಯೋಜಿಸುವ ಸತ್ಸಂಗ್ನಲ್ಲಿ ಪಾಲ್ಗೊಂಡು ಪವಾಡ ನಡೆಸುವಂತೆ ಬಹಿರಂಗ ಸವಾಲನ್ನ ಹಾಕಿದಾಗ ಅದನ್ನ ಧೀರೇಂದ್ರ ಶಾಸ್ತ್ರಿ ಸವಾಲನ್ನ ಒಪ್ಪಿಕೊಂಡಿಲ್ಲ.
ಆಗ ಮಹಾರಾಷ್ಟ್ರದ ಅಂಧವಿಶ್ವಾಸ ಮತ್ತು ಮೂಢನಂಬಿಕೆ ನಿರ್ಮೂಲನಾ ಸಂಘ ಧೀರೇಂದ್ರ ಒಬ್ಬ ವಂಚಕ, ಆತ ಪವಾಡ ಮಾಡುವುದು ನಿಜವಾದರೆ ಕಾರ್ಯಕ್ರಮಕ್ಕೆ ಬಂದು ಪವಾಡ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮುಂದೆ ಪವಾಡ ನಡೆಸಿ ತೋರಿಸಿದರೆ 30 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡುವುದಾಗಿ ಸಂಘ ಘೋಷಣೆಯನ್ನ ಮಾಡಿತ್ತು. ಆದರೆ ಮಹಾರಾಷ್ಟ್ರದ ನಾಗ್ಪುರ ನಗರದಲ್ಲಿ ರಾಮಕಥಾ ಕಾರ್ಯಕ್ರಮ ನಡೆಸುತ್ತಿದ್ದ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಸಂಘ ಕೊಟ್ಟ ಸವಾಲು ಸ್ವೀಕರಿಸದೆ ಅಲ್ಲಿಂದ ಪರಾರಿಯಾಗಿದ್ರು. ಅವರು ಓಡಿ ಹೋದ ಕಾರಣ FIR ದಾಖಲು ಮಾಡಬೇಕು ಅಂತ ಪೊಲೀಸರಲ್ಲಿ ಸಂಘ ಆಗ್ರಹ ಮಾಡಿತ್ತು. ಈತ ಒಬ್ಬ ಜನರನ್ನ ಮೋಸಗೊಳಿಸಿರುವ ವಂಚಕ, ಹಾಗಾಗಿ ಸವಾಲು ಸ್ವೀಕಾರ ಮಾಡದೆ ಓಡಿ ಹೋಗಿದ್ದಾನೆ. ಈತನನ್ನ ನಂಬಬೇಡಿ ಅಂತ ಹಲವು ಮಾಧ್ಯಮಗಳಲ್ಲಿ ವರದಿಯಾಗುತ್ತೆ. ಈ ವರದಿ ಎಲ್ಲ ಕಡೆ ವೈರಲ್ ಆಗ್ತಿದ್ದಂತೆ ಬಾಗೇಶ್ವರ್ ಧಾಮ್ ಸರ್ಕಾರ್ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ನಾನು ನಾಗ್ಪುರದಿಂದ ಓಡಿ ಹೋಗಿಲ್ಲ, ನಾನು ನಡೆಸುವ ಪವಾಡಗಳನ್ನು ನೋಡುವ ಇಚ್ಛೆ ಇದ್ದರೆ ಅವರೆಲ್ಲ ರಾಯ್ಪುರ್ಗೆ ಬರಲಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಧೀರೇಂದ್ರ ಕೃಷ್ಣ ಶಾಸ್ತ್ರಿ, ತನ್ನಲ್ಲಿ ಪವಾಡಗಳನ್ನು ನಡೆಸುವ ಶಕ್ತಿ ಯಾವುದೂ ಇಲ್ಲ ಮತ್ತು ತಾನು ಏನನ್ನು ಸಾಬೀತು ಮಾಡಬೇಕಾಗಿ ಇಲ್ಲ ಅಂತ ಹೇಳಿದ್ದಾರೆ. ನಾನು ಬಾಗೇಶ್ವರ್ ಬಾಲಾಜಿಯವರ ಪಾದಸೇವೆ ಮಾಡಿಕೊಂಡಿರುವ ಒಬ್ಬ ಸೇವಕ. ಅವರು ನನಗೆ ಪ್ರೇರಣೆ ನೀಡಿದ ಹಾಗೆ ನಾನು ಮಾಡುತ್ತೇನೆ ಎಂದು ಕೂಡ ಬಾಗೇಶ್ವರ್ ಧಾಮ್ ಸರ್ಕಾರ್ ಅಲಿಯಾಸ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಹಿಂದೂ ಧರ್ಮ ತ್ಯಜಿಸಿ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದ ಅನೇಕರನ್ನು ಅವರು ಕರುವಾಪಸಿ ಮಾಡಿಸಿದ್ದಾರಂತೆ. ಇನ್ನು ಭಾರತೀಯ ಜನತಾ ಪಕ್ಷದ ಕಪಿಲ್ ಮಿಶ್ರಾ ಅವರು ಈ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಬೆಂಬಲಕ್ಕೆ ನಿಂತಿದ್ದು ಹೀಗೆ ಹೇಳಿದ್ದಾರೆ. ಶಾಸ್ತ್ರಿಗಳು ಧಾರ್ಮಿಕ ಮತಾಂತರಗಳನ್ನು ನಿಲ್ಲಿಸಿರುವುದರಿಂದ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ರಾಷ್ಟ್ರ ವಿರೋಧಿ ಮತ್ತು ಹಿಂದೂ ವಿರೋಧಿ ಗುಂಪುಗಳಿಗೆ ಹೊಟ್ಟೆ ಉರಿ ಉಂಟಾಗಿರೋದ್ರಿಂದ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತ ಕಪಿಲ್ ಮಿಶ್ರಾ ಟ್ವೀಟ್ ಮಾಡಿದ್ದಾರೆ. ಇನ್ನು ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಈಗ ಚರ್ಚೆ ಮತ್ತು ವಿವಾದದ ಕೇಂದ್ರ ಬಿಂದುವಾಗಿರೋದ್ರಿಂದ ಈ ಸ್ವಯಂ ಘೋಷಿತ ದೇವಮಾನವ ಈ ರೀತಿಯಾಗಿ ಹೇಳಿದ್ದಾರೆ, ನಾನೇನು ಸಂತನಲ್ಲ, ಯಾವುದೇ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ನಾನು ಹೇಳಿಕೊಂಡಿಲ್ಲ, ನಾನು ದೇವರಂತಲೂ ಹೇಳಿಕೊಂಡಿಲ್ಲ ಅಂತ ಆರೋಪಗಳು ತನ್ನ ಬೆನ್ನು ಬಿದ್ದ ಮೇಲೆ ಉಲ್ಟ ಹೊಡೆದಿದ್ದಾರೆ. ಅಲ್ಲದೆ ಹನುಮಂತನನ್ನ ಪೂಜಿಸೋದು ಅಪರಾಧವಾದರೆ ಎಲ್ಲ ಹನುಮಂತ ಭಕ್ತರ ಮೇಲೆ FIR ದಾಖಲಿಸಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ತಾತ ಭಗವಂತ ದಾಸ್ ಸಿದ್ ಕೂಡ ಸಂತರಾಗಿದ್ರು. ಅವರ ಬಳಿಕ ಧೀರೇಂದ್ರ ಶಾಸ್ತ್ರಿ ಕೂಡ ತಾತನಂತೆಯೇ ಸಂತನಾಗಲು ಹೊರಟು ಪ್ರಸಿದ್ಧಿಯಾದ ಬಾಬಾ. ಪವಾಡಗಳ ಮೂಲಕವೇ ತನ್ನ ಕಷ್ಟ ಹೇಳಿಕೊಂಡು ಬರುವ ಭಕ್ತರಿಗೆ ಪರಿಹಾರ ಕೊಡ್ತೀನಿ ಎಂಬುದಾಗಿ ಫೇಮಸ್ ಆದವರು. ಈ ಬಾಬನ ಲೀಲೆಗಳು ಒಂದ ಎರಡ ವಿಪರ್ಯಾಸ ಅಂದ್ರೆ ಇಂಥ ಸ್ವಯಂ ಘೋಷಿತ ದೇವಮಾನವರ ತಂತ್ರಕ್ಕೆ ರಾಜಕಾರಣಿಗಳು ಕೂಡ ಬಲಿಯಾಗ್ತಿದ್ದಾರೆ. ಹೀಗಾಗಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೇಕು, ಇಂತಹ ಬಾಬಗಳು ತಲೆ ಎತ್ತದಂತೆ ಮಾಡಬೇಕು ಎಂಬ ಮಾತುಗಳು ಈಗ ಜೋರಾಗಿ ಕೇಳಿ ಬರ್ತಿವೆ. ಅದೇನೇ ಆಗಿದ್ರೂ ಈ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ನಿಜವಾಗ್ಲೂ ಪವಾಡ ಮಾಡ್ತಾರಾ, ಜನರ ಕಷ್ಟಗಳನ್ನ ಪರಿಹಾರ ಮಾಡ್ತಿದ್ದಾರಾ, ನಿಜವಾಗಿಯೂ ಈತ ದೇವಮಾನವನ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಳೆದ ಕೆಲವು ದಿನಗಳಿಂದ ಮಾತ್ರ ಸಖತ್ ಫೇಮಸ್ ಅಂತೂ ಆಗಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.